ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕೋರ ಬಂದಿನಿ ಒಂದು ಸೈಡ್ ಜೊತೆ ಒಂದು ಸಹ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲ ನಿಮಗೆ 1000 SFT ಹೌಸ್ ಕಟ್ಟಲಿಕ್ಕೆ ರೆಡ್ ಬ್ರಿಕ್ಸ್ ಗಳು ಎಷ್ಟು ಬೇಕಾಗ್ತವೆ, ಸಾಲಿಡ್ ಕಾಂಕ್ರೀಟ್ ಬ್ರಿಕ್ಸ್ ಗಳು ಎಷ್ಟು ಬೇಕಾಗ್ತವೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರಿಯಾಗಿ ಕ್ಯಾಲ್ಕುಲೇಷನ್ ಏನಾದರೂ ತಿಳ್ಕೊಂಡ್ರೆ ನೀವು ಯಾವುದೇ ಸ್ಕ್ವೇರ್ ಫೀಟ್ ಅನ್ನು ಬೇಕಾದರೂ ನೀವೇ ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಬಹುದು. ಓಕೆ, ಸೊ ಇದು ಗಮನದಲ್ಲಿ ಇಟ್ಕೊಳ್ಳಿ. ಮೊದಲೇದಾಗಿ ಸ್ನೇಹಿತರೆ, ನಾನು ನಿಮಗೆ ಈ ಕಡೆ ಗಮನ ಸೆಳೆಯೋಕ್ಕೆ ಈ ಕಡೆ ನಿಮ್ಗೆ ಗಮನ ಸೆಳೀತೀನಿ ನೋಡಿ. ಒಂದು ಕಾಮನ್ 1000 SFT ಮನೆ ನೋಡಿ, ಈ ರೀತಿ ಹಾಕಿದ್ದೀನಿ ನಾನು. 40x25 ತಗೊಂಡಿದ್ದೀನಿ ನೋಡಿ, ಈ ತರ ಈ ಕಡೆ 40 ಈ ಕಡೆ 25 ಈ ಕಡೆ 25 ಈ ಕಡೆ 40. ಓಕೆ, ಸೊ ಈ ರೀತಿ ತಗೊಂಡಿದ್ದೀನಿ. ಒಂದು 2 BHK ಮನೆ ಇರುತ್ತೆ ಅನ್ಕೊಳ್ಳಿ, ಒಂದು 2 ಬೆಡ್ರೂಮ್ ಅನ್ನ ತಗೊಂತ ಇದೀವಿ ನಾವು, ಒಂದು 2 ಬೆಡ್ರೂಮ್, ಒಂದು ಕಿಚನ್ ಅನ್ನ ತಗೊಂತ ಇದೀವಿ ನಾವು. ಓಕೆ, ಸೊ ಜೊತೆಯಲ್ಲಿ ಒಂದು ಇದು ಒಂದು ಅಟ್ಯಾಚ್ ಬಾತ್ರೂಮ್, ಒಂದು ಓಪನ್ ಬಾತ್ರೂಮ್ ಹಾಗೂ ಒಂದು ಪೂಜಾ. ಓಕೆ, ಸೊ ಇದನ್ನ ಪೂರ್ತಿ ನಾನು ಇಲ್ಲಿ ಡಿವೈಡ್ ಮಾಡಿ ಬರೆದಿದ್ದೀನಿ. ಈ ರೂಮ್ಗಳು ನಾನು ಇಲ್ಲಿ 10x10 ತಗೊಂತ ಇದ್ದೀನಿ, 2 ರೂಮ್ಗಳು 10x10, ಕಿಚನ್ 10x10 ತಗೊಂತ ಇದ್ದೀನಿ, ಹಾಗೂ ಅಟ್ಯಾಚ್ ಬಾತ್ರೂಮ್ ನಿಮಗೆ 4x6 ತಗೊಂತ ಇದ್ದೀನಿ, ಹಾಗೂ ಏನು ಕಾಮನ್ ಬಾತ್ರೂಮ್ ಇದೆ ಅದನ್ನು ಕೂಡ 4x6 ಕೌಂಟ್ ಮಾಡ್ತಾ ಇದ್ದೀನಿ, ಹಾಗೂ ಏನು ಪೂಜಾ ಇದೆಯಲ್ಲ ಪೂಜಾ ರೂಮ್ ನಾನಿಲ್ಲಿ 5x5 ತಗೊಂತ ಇದ್ದೀನಿ. ಓಕೆ, ಸೊ ಈ ಕ್ಯಾಲ್ಕುಲೇಷನನ್ನು ನಾವು ಒಂದ್ಸತಿ ಮಾಡ್ಕೊಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ನೀವು ಯಾವ್ಯಾವ ರೂಮನ್ನು ತಗೊತಾ ಇದ್ದೀರಾ ಅದಕ್ಕೆ ತಕ್ಕಾಗಿ ನೀವು ಕ್ಯಾಲ್ಕುಲೇಷನನ್ನು ಮಾಡ್ಕೊಬೇಕಾಗತ್ತೆ, ಯಾವ್ಯಾವ್ದು ಎಲ್ಲಿ ಬರ್ತದೆ. ಹಾಗೆ ಕಾಮನ್ ವಾಲ್ಗಳು ಎಲ್ಲಿ ಬರ್ತವೆ, ಓಕೆ, ಕಿಚನ್ಗೆ ಆಲ್ಮೋಸ್ಟ್ ಕಾಮನ್ ವಾಲ್ ಬರುತ್ತೆ, ರೂಮ್ಗಳಿಗೂ ಕಾಮನ್ ವಾಲ್ ಬರುತ್ತೆ, ಬಾತ್ರೂಮ್ಗಳಿಗೂ ಕಾಮನ್ ವಾಲ್ ಬರುತ್ತೆ, ಪೂಜಾ ಮಾತ್ರ ಇಲ್ಲಿ ಸಪ್ರೇಟ್ ಆಗಿ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ಇದನ್ನು ಗಮನದಲ್ಲಿ ಇಟ್ಕೊಬೇಕು ನೀವು. ಹಾಗೆ ನಾನಿಲ್ಲಿ ಸ್ಟೇರ್ಕೇಸ್ ಮತ್ತು ಪ್ಯಾರಾಪಿಟ್ ವಾಲನ್ನು ಇನ್ಕ್ಲೂಡ್ ಮಾಡ್ತಾ ಇಲ್ಲ, ಓನ್ಲಿ ಮನೆ ಕಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಬ್ರಿಕ್ಸನ್ನು ಮಾತ್ರ ಇಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂಥದ್ದು. ಓಕೆ, ಸೊ ಇದನ್ನು ಮೊದಲನೇದಾಗಿ ನೀವು ಗಮನದಲ್ಲಿ ಇಟ್ಕೊಬೇಕಾಗಿರುವಂಥದ್ದು, ಎರಡನೇದಾಗಿ ನೀವು ಗಮನದಲ್ಲಿ ಇಟ್ಕೊಬೇಕಾಗಿರುವಂಥದ್ದು ಕ್ಯಾಲ್ಕುಲೇಷನ್ ಬಂದುಬಿಟ್ಟು ಬ್ರಿಕ್ಸ್ಗಳು. ಓಕೆ, ಸೊ ನೋಡಿ ಇಲ್ಲಿ ಸ್ನೇಹಿತರೆ, ಇಲ್ಲಿ ಬ್ರಿಕ್ಸ್ ಇದೆ, ಇದು ರೆಡ್ ಬ್ರಿಕ್ಸು ಹಾಗೆ ಇದು ಕಾಂಕ್ರೀಟ್ ಬ್ರಿಕ್ಸು. ಫಸ್ಟ್ ನೀವು ರೆಡ್ ಬ್ರಿಕ್ಸ್ನ ಏರಿಯಾವನ್ನು ನೀವು ಇದನ್ನು ಸ್ಕ್ವೇರ್ ಫೀಟ್ಗೆ ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಇಲ್ಲಿ ರೆಡ್ ಬ್ರಿಕ್ ಇದನ್ನು ಇದರಲ್ಲಿ ನಾನು ನಮಗೆ ಎತ್ತರ ಮತ್ತು ಉದ್ದ ಇಷ್ಟೇ ಸಾಕು, ಅಗಲದ ಮ್ಯಾಟರ್ ಬೇಕಾಗಿಲ್ಲ. ಇಲ್ಲಿ 4 ಇಂಚ್ ಅಗಲ ಬರುತ್ತೆ, ನಮಗೆ ಬೇಕಾಗಿಲ್ಲ. ಸೊ ನೋಡಿ ಇಲ್ಲಿ 9 ಇಂಚು ಉದ್ದ, 3 ಇಂಚು ಎತ್ತರ ಇದು ಬರ್ತಾ ಇದೆ. ಇದು ನಮಗೆ ಟೋಟಲ್ ಆಗಿ 27 square inches ಬರುತ್ತೆ. ಇದನ್ನು ಸ್ಕ್ವೇರ್ ಫೀಟಲ್ಲಿ ನಾವು ಕನ್ವರ್ಟ್ ಮಾಡಿದಾಗ 0.187 square feet. ಓಕೆ, ನೆನಪಿಟ್ಕೊಳ್ಳಿ, 0.187 square feet ಬರುತ್ತೆ. ಅದೇ ರೀತಿ ಕಾಂಕ್ರೀಟ್ ಬ್ಲಾಕ್ಸನ್ನು ಕೂಡ ನಾವು ಈ ರೀತಿ ಕನ್ವರ್ಟ್ ಮಾಡಬೇಕು. ಕಾಂಕ್ರೀಟ್ ಬಾಕ್ಸ್ನ ಉದ್ದ ನಮಗೆ 16 ಇಂಚ್ ಬರುತ್ತೆ, ಎತ್ತರ ಬಂದು ನಮಗೆ 8 ಇಂಚ್ ಇರುತ್ತೆ, ಇದು 128 ಇಂಚ್ ಬರುತ್ತೆ, 128 square inches ಬರುತ್ತೆ. ಇದು ಸ್ಕ್ವೇರ್ ಇಂಚಸ್ ಇದು. ಇದನ್ನು ನಾವು ಕನ್ವರ್ಟ್ ಮಾಡಿದಾಗ ನಮಗೆ 0.888 square feet ಬರುತ್ತೆ. ಓಕೆ, ಸೊ ಈ ಕ್ಯಾಲ್ಕುಲೇಷನ್ ನಮಗೆ ಯಾವತ್ತು ಗಮನದಲ್ಲಿರಬೇಕು ಇದನ್ನು ತೆಗಿಬೇಕು ಅಂತಂದರೆ. ಸೊ ಇದಿಷ್ಟನ್ನು ನೋಡಿಟ್ಕೊಂಡಿರಿ. ಓಕೆ, ಫೈನಲ್ ಆಗಿ ಇದು ಸ್ಕ್ರೀನ್ಶಾಟ್ ಕೂಡ ತೊಗೊಬೋದು ನೀವು, ನಾನು ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ಓಕೆ, ನಾವಿಲ್ಲಿ ಮೊದಲನೇದಾಗಿ ಔಟರ್ ವಾಲ್ ಕ್ಯಾಲ್ಕುಲೇಷನ್ ಅನ್ನು ನೋಡೋಣ. ಔಟರ್ ವಾಲ್ ನಮಗೆ ಒಂದು ಕಡೆ 40 ಬರುತ್ತೆ, ಇನ್ನೊಂದು ಕಡೆ 40 ಬರುತ್ತೆ, ಒಂದು ಕಡೆ 25 ಇನ್ನೊಂದು ಕಡೆ 25 ಬರುತ್ತೆ, ಟೋಟಲಿ 130 SFT ಬರುತ್ತೆ. ಸ್ನೇಹಿತರೆ, ಇದನ್ನು ನೀವು ಎತ್ತರದಿಂದ ಇಂಟು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಎತ್ತರ ನಾನು ಓನ್ಲಿ 10 ಫೀಟ್ ತೊಗೊತಾ ಇದ್ದೀನಿ, ಯಾಕಂತಂದರೆ ಇದರಲ್ಲಿ ನಿಮಗೆ ಲಿಂಟ್ಲು ಕೂಡ ಬರುತ್ತೆ. ಆದ್ದರಿಂದ ಲಿಂಟ್ಲನ್ನು ಮೈನಸ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಒಂದು 10 ಫೀಟ್ ತೊಗೊಂಡ್ರು ಕೂಡ ನಮಗೆ 1300 SFT ಬರುತ್ತೆ. ಓಕೆ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, 1300 SFT ಔಟರ್ ವಾಲ್ಗಳು. ಓಕೆ, ಗಮನದಲ್ಲಿ ಇಟ್ಕೊಬೇಕು. ಇವಾಗ ನಾವು ಇನ್ನರ್ ವಾಲ್ಗಳ ಕ್ಯಾಲ್ಕುಲೇಷನ್ ಕೊಡ್ತೀನಿ. ಇನ್ನರ್ ವಾಲ್ಗಳನ್ನು ನಾನು ನಂಬರ್ ವೈಸಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಂಬರ್ 1 10 ಫೀಟ್, ನಂಬರ್ 2 10 ಫೀಟ್, ನಂಬರ್ 3 10 ಫೀಟ್, ನಂಬರ್ 4 10 ಫೀಟ್, ನಂಬರ್ 5 10 ಫೀಟ್, ನಂಬರ್ 6 4 ಫೀಟ್, ನಂಬರ್ 7 6 ಫೀಟ್, ನಂಬರ್ 8 4 ಫೀಟ್, ನಂಬರ್ 9 6 ಫೀಟ್, ನಂಬರ್ 10 5 ಫೀಟ್, ನಂಬರ್ 11 5 ಫೀಟ್. ಟೋಟಲ್ ಆಗಿ ಸ್ನೇಹಿತರೆ ಇದು ನಿಮಗೆ 80 ಬರುತ್ತೆ. ಓಕೆ, 80 SFT ಬರುತ್ತೆ. ಸೊ ಇದನ್ನು ಇಂಟು ಮಾಡೋಣ. ಇದನ್ನು ಕೂಡ ಹೈಟಿಂದ ನಾವು ಇದು ಮಾಡಲೇಬೇಕು, ಕ್ಯಾಲ್ಕುಲೇಷನ್ ಮಾಡಲೇಬೇಕು. ಆವಾಗ ನಿಮಗೆ 800 SFT ಬರುತ್ತೆ ಸ್ನೇಹಿತರೆ. ಓಕೆ, ಗೊತ್ತಾಯ್ತು ಅನ್ಕೊಂತೀನಿ. ಸೊ ಇದು ಟೋಟಲ್ ಆಗಿ 800 SFT ಇಲ್ಲಿ ನಿಮಗೆ ಬರ್ತಾ ಇರುವಂಥದ್ದು. ಓಕೆ, ಔಟರ್ ವಾಲ್ ನಿಮಗೆ 1300 SFT, ಇನ್ನರ್ ವಾಲ್ಗಳು ನಿಮಗೆ 800 SFT ಬರುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಡೋರ್ಗಳು ಮತ್ತು ವಿಂಡೋಗಳ ಇಲ್ಲಿ ಏನಿರುತ್ತೆ ಓಪನ್ ಇರುತ್ತೆ, ಅಲ್ಲೂ ಬ್ರಿಕ್ಸ್ಗಳು ಬರಲ್ಲ, ಅದನ್ನು ಮೈನಸ್ ಮಾಡಬೇಕಾಗತ್ತೆ. ಆದರೆ ಬ್ರಿಕ್ಸ್ಗಳ ವೇಸ್ಟೇಜ್ ಕೂಡ ಆಗುತ್ತೆ, ಹಾಗೂ ಕೆಲವೊಂದು ಕಡೆ ಹೆಚ್ಚು ಕಮ್ಮಿ ಆಗಬಹುದು. ಆದ ಕಾರಣದಿಂದ ನಾನಿಲ್ಲಿ ವಾಲ್ ಮತ್ತು ಏನು ವಿಂಡೋಗಳು ಬರ್ತವೆ ಅದು ಓಪನಿಂಗ್ಸನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಓಕೆ, ಸೊ ಅದು ವೇಸ್ಟೇಜ್ಗಳು ಮತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಲ್ಲ ಅವೆಲ್ಲ ಅಲ್ಲಿಂದ ಅಲ್ಲಿಗೆ ಸರಿ ಹೋಗೋದ್ರಿಂದ ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಇದು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ. ಓಕೆ, ಸೊ ಇವಾಗ ನಾನು ನಿಮಗೆ ಕ್ಯಾಲ್ಕುಲೇಷನ್ ಕೊಡ್ತೀನಿ, ಔಟರ್ ವಾಲ್ ಕ್ಯಾಲ್ಕುಲೇಷನ್ ಕೊಡ್ತೀನಿ. ನೋಡಿ ಸ್ನೇಹಿತರೆ, ಔಟರ್ ವಾಲ್ ಕ್ಯಾಲ್ಕುಲೇಷನ್ 1300 SFT
ಡಿವೈಡೆಡ್ ಬೈ ನೋಡಿ ಇಲ್ಲಿ 0.187 ಅಂದರೆ 6,951 ಬ್ರಿಕ್ಸ್ಗಳು. ಇದು ಒಂದು ಬ್ರಿಕ್ಸ್ ಇಷ್ಟು ಬರ್ತಾ ಇದೆ ಅಂದರೆ ಟೋಟಲ್ 1,300 ಎಸೆಪ್ಟಿಂಗ್ಗೆ ಎಷ್ಟು ಬ್ರಿಕ್ಸ್ಗಳು ಬರಬಹುದು ಅಂತ ಕ್ಯಾಲ್ಕುಲೇಷನ್ ಮಾಡಿದಾಗ 6,951 ರೆಡ್ ಬ್ರಿಕ್ಸ್ಗಳು ಬರ್ತಾ ಇದೆ. ಆದರೆ ಔಟರ್ ವಾಲ್ಗಳಲ್ಲಿ ನಾವು ಎರಡೆರಡು ಬ್ರಿಕ್ಸ್ಗಳನ್ನು ಬಳಸ್ತೀವಿ. ಓಕೆ, ಸಿಂಗಲ್ ಬ್ರಿಕ್ಸನ್ನು ಬಳಸಲ್ಲ, ಎರಡೆರಡು ಬ್ರಿಕ್ಸ್ ಬಳಸ್ತಾ ಹೋಗ್ತೀವಿ. ಸೊ ಆದ್ದರಿಂದ ಇದನ್ನು ಇಂಟು 2 ಮಾಡ್ಕೊಬೇಕಾಗುತ್ತೆ. ಇದನ್ನು ಫೈನಲ್ ಕ್ಯಾಲ್ಕುಲೇಷನಲ್ಲಿ ತೊಗೊಳ್ಳೋಣ. ಅಂದರೆ ಇವಾಗ ಇದೇ 1,300 ಎಸೆಪ್ಟಿ ಔಟರ್ ವಾಲನ್ನು ಕಾಂಕ್ರೀಟ್ ಬ್ಲಾಕ್ಸ್ ಆದರೆ ಎಷ್ಟು ಬೇಕು ಬರುತ್ತೆ ಸರ್? ಇದನ್ನು 0.888 ಇಲ್ಲಿ ಬಂದಿದೆ ನೋಡಿ, 0.888 ಇದರಿಂದ ಡಿವೈಡ್ ಮಾಡಿದಾಗ 1,463. ಓಕೆ, 1,463 ಕಾಂಕ್ರೀಟ್ ಬ್ರಿಕ್ಸ್ಗಳು ಇಲ್ಲಿ ಬೇಕಾಗ್ತವೆ. ಆದರೆ ಇದು ಸಿಂಗಲ್ ಬ್ರಿಕ್ಸ್ ಸಾಕು, ಇಲ್ಲಿ ಯಾವುದೇ ಡಬಲ್ ಬ್ರಿಕ್ಸ್ ಬೇಕಾಗಿಲ್ಲ. ಅದರಿಂದ ಇಲ್ಲಿ ಇಂಟು 2 ನಾನು ಇಲ್ಲಿ ಮಾಡ್ತಾ ಇಲ್ಲ. ಓಕೆ, ಇದು ಒಂದು ಕಡೆ ಇರಲಿ, ಇದು ಔಟರ್ ವಾಲ್ಗೆ ಆಯಿತು. ಇವಾಗ ಇನ್ನರ್ ವಾಲ್ ಕ್ಯಾಲ್ಕುಲೇಷನ್ ಕೊಡ್ತೀನಿ. ಇನ್ನರ್ ವಾಲ್ ನಮಗೆ 800 ಎಸೆಪ್ಟಿ ಬಂದಿದೆ ಸ್ನೇಹಿತರೆ. ಸೊ ಇನ್ನರ್ ವಾಲ್ 800 ಎಸೆಪ್ಟಿ ಡಿವೈಡೆಡ್ ಬೈ 0.187 ಅಂದರೆ ರೆಡ್ ಬ್ರಿಕ್ಸ್ ಇಂದ ಮಾಡಿದಾಗ ಎಷ್ಟು ಬೇಕಾಗುತ್ತೆ ಸ್ನೇಹಿತರೆ? ರೆಡ್ ಬ್ರಿಕ್ಸ್ ಅಲ್ಲಿ ಕಟ್ಟಿದಾಗ ನಮಗೆ 4,278 ಇದರಲ್ಲಿ ಡಿವೈಡ್ ಮಾಡಿದಾಗ 4,278 ಪೀಸ್ಗಳು ನಮಗೆ ಇಲ್ಲಿ ಬೇಕಾಗ್ತವೆ. ಇವೆಲ್ಲ ಪೀಸ್ ಇದು ನೆನಪಲ್ಲಿ ಇಟ್ಕೊಳ್ಳಿ, ಇವೆಲ್ಲ ಪೀಸ್ ಇದು ಬೇಕಾಗ್ತವೆ. ಅದೇ ಇದು ರೆಡ್ ಬ್ರಿಕ್ಸ್, ಇದು ರೆಡ್ ಬ್ರಿಕ್ಸು, ಇದು ಕಾಂಕ್ರೀಟ್ ಬ್ರಿಕ್ಸು. ಅದೇ 800 ಎಸೆಪ್ಟಿಯನ್ನು 0.888 ಇಂದ ಡಿವೈಡ್ ಮಾಡಿದಾಗ 0.88 ಇಂದ ಡಿವೈಡ್ ಮಾಡಿದಾಗ 710 ಪೀಸ್ ಬೇಕಾಗುತ್ತೆ ನಮಗೆ. ಓಕೆ, ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈ ಸ್ನೇಹಿತರೆ ಇವಾಗ ಎಲ್ಲ ಗೊತ್ತಾಯಿತು ಅನ್ಕೊತೀನಿ. ಇವಾಗ ನಾನು ಫೈನಲ್ ಆಗಿ ನಿಮಗೆ ಕ್ಯಾಲ್ಕುಲೇಷನ್ ಅನ್ನು ಕೊಟ್ಬಿಡ್ತೀನಿ. ಓಕೆ, ಪೀಸ್ಗಳಂತೂ ಗೊತ್ತಾಯಿತು, ಆದರೆ ಒಂದು ರೇಟನ್ನು ಕೂಡ ನನಗೆ ತಿಳಿಸ್ಬಿಡ್ತೀನಿ. ರೆಡ್ ಬ್ರಿಕ್ಸ್ಗಳು ನಿಮಗೆ, ಔಟರ್ ವಾಲ್ ನಿಮಗೆ 6,951 ಇಂಟು 2 ಅಂದರೆ 13,902 ಪೀಸ್ಗಳು ಇಲ್ಲಿ ಬೇಕಾಗ್ತಾ ಇರುವಂಥದ್ದು. ಇನ್ನರ್ ವಾಲಲ್ಲಿ ನಿಮಗೆ 4,278 ಪೀಸ್ಗಳು ಬೇಕಾಗ್ತಿರುವಂಥದ್ದು. ಟೋಟಲ್ ಆಗಿ ನಿಮಗೆ 18,180 ಪೀಸ್ಗಳು ಇಲ್ಲಿ ಬೇಕಾಗ್ತದೆ ಸ್ನೇಹಿತರೆ. ರೆಡ್ ಬ್ರಿಕ್ಸ್ ಬೆಲೆ ನಿಮಗೆ 6 ರೂಪಾಯಿ ಸ್ನೇಹಿತರೆ. ಸೊ ನಿಮಗೆ ಬೀಳುವಂತಹ ವೆಚ್ಚ 1,09,080 ರೂಪಾಯಿಗಳು ಸ್ನೇಹಿತರೆ. ಗೊತ್ತಾಯ್ತಲ್ಲ, ರೆಡ್ ಬ್ರಿಕ್ಸನ್ನು ಬಳಸ್ತೀರಾ ಅಂತಂದರೆ 1,09,080 ರೂಪಾಯಿ ನಿಮಗೆ ಖರ್ಚು ಬೀಳುತ್ತೆ. ಓಕೆ, ಸೊ ಇವಾಗ ಕಾಂಕ್ರೀಟ್ ಬ್ರಿಕ್ಸ್ಗಳನ್ನು ತೊಗೊಳ್ಳೋಣ ಸ್ನೇಹಿತರೆ. ಕಾಂಕ್ರೀಟ್ ಬ್ರಿಕ್ಸ್ಗಳು ನಿಮಗೆ ಔಟರ್ ವಾಲ್ 1,463 ಪೀಸ್ಗಳಿತ್ತು. ಇದು ನಿಮಗೆ ಬೆಲೆಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇದು 36 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಕೆಲವೊಂದು ಸತಿ 38 ರೂಪಾಯಿನೂ ಆಗುತ್ತೆ, ಬಟ್ 36 ರೂಪಾಯಿ ಅಂದರೂ ಕೂಡ 52,668 ರೂಪಾಯಿ ಆಗಿದೆ ಇಲ್ಲಿ. ಇನ್ನು ಇನ್ನರ್ ವಾಲ್ಗಳು 710 ಪೀಸ್ಗಳು ಬೇಕು, ಆದರೆ ಇಲ್ಲಿ ಇದು 4 ಇಂಚದಾಗಿರೋದ್ರಿಂದ ಬೆಲೆಗಳು ಸ್ವಲ್ಪ ಕಮ್ಮಿ ಇರುತ್ತೆ ಇಲ್ಲಿ. 30 ರೂಪಾಯಿ ಆಗುತ್ತೆ ಇಲ್ಲಿ. ಇದು ನಿಮಗೆ 21,300 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸೊ ಟೋಟಲ್ ಆಗಿ ಇದರ ವೆಚ್ಚ ನಿಮಗೆ 73,968 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಗೊತ್ತಾಯ್ತಲ್ವಾ, ರೆಡ್ ಬ್ರಿಕ್ಸನ್ನು ಬಳಸೋದಿದ್ರೆ 1,09,000 ರೂಪಾಯಿ ಆಗುತ್ತೆ. ಇದನ್ನು ಇನ್ನು ಕಾಂಕ್ರೀಟ್ ಬ್ಲಾಕ್ಸನ್ನು ಬಳಸ್ತೀನಿ ಅಂತಂದರೆ ಹತ್ತಿರ 74,000 ರೂಪಾಯಿವರೆಗೆ ಆಗುತ್ತೆ ಸ್ನೇಹಿತರೆ. ಇದರ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ನೇಹಿತರೆ. ಹಾಗೆ ನಾನು ಇದನ್ನು ಕೂಡ ಇಲ್ಲಿ ಜೂಮ್ ಮಾಡಿ ಒಂದು ತೋರಿಸ್ತೀನಿ. ಸೊ ಇದರ ಸ್ಕ್ರೀನ್ಶಾಟ್ ಕೂಡ ನೀವು ತೊಗೊಬೋದು. ಫಸ್ಟ್ ಮೊದಲೇ ಓವರಾಲಿಗೆ ಒಂದು ಓವರ್ ಆಲ್ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರ ಅನ್ಕೊಂತೀನಿ. ಇವಾಗ ನಾನು ಜೂಮ್ ಮಾಡ್ತೀನಿ. ನೋಡ್ದಲ್ಲ ಸ್ನೇಹಿತರೆ, ನಿಮಗೋಸ್ಕರ ಒಂದು ಉತ್ತಮವಾದ ವೀಡಿಯೋ ತಂದು. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ, ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.